उत्को उठे नीन ननगे अन्ने अच्छतिया ताता स्वामीजी हेळिद्रु ನಿಮಗೆ ಎಣ್ಣೆಯಿಂದ ಮಸಾಜ್ ಮಾಡಿದ್ರೆ ಮೊದಲಿನ ತರ ಆಗ್ತಿರಂತೆ, ಜೊತೆ ಆಟ ಆಡ್ತಿರಂತೆ, ಬೇಗ ಸರಿ ಹೋಗ್ತೀರ ತಾತ, ನಾವಿಬ್ರು ಆಟಾಡೋಣ ಆಯ್ತಾ? ಉಠಿ. ನಿನ್ನೆ ರೂಮ್ ಕ್ಲೀನ್ ಮಾಡಿದ್ಲಲ್ಲ, ಮತ್ತೆ ಕಿಲ್ಲಿಗೆ ಬಂದ್ಲು. ಬೆಳಸು ಅವಳನ್ನಾಚೆ. ಇವಳು ನನ್ನ ಕಣ್ಣು ಮುಂದೆ ಇದ್ದಷ್ಟು ಹೊತ್ತು ನನ್ನ ಆರೋಗ್ಯ ಹದಗೆಡತನೆ ಇರುತ್ತೆ. ಕಳಸಾಚೆ, ಮನೆಗ್ ಬಂದಿದ್ ಸ್ವಾಮೀಜಿ ಈ ಮಾಯನ ನಿಮಗೆ ದಿನ ಎಣ್ಣೆ ಹಚ್ಚಿ ಟ್ರೀಟ್ ಮಾಡ್ಬೇಕು ಅಂತ ಹೇಳಿದ್ರು. ಇವ್ರ ಕೈಗುಂದಿಂದನೆ ನೀ ವಾಸಿ ಆಗ್ತೀರ ಅಂತೆ ತಾತ. ಇವ್ರ ಜೊತೆ ನಾನು ನಿಮ್ ಜೊತೆನೆ ಇರ್ತೀನಿ. ಏನ? ಇವಳ ಕೈಗುಣದಿಂದ ನಾನು ವಾಸಿ ಆಗ್ತೀನಿ? ಸಾಧ್ಯನೇ ಇಲ್ಲ. ಇವಳು ನನ್ನ ಹತ್ರ ಇದ್ದಷ್ಟೊತ್ತು ನನ್ನ ಆಯಸ್ಸು ಕಡಿಮೆ ಆಗ್ತಾನೆ ಹೋಗುತ್ತೆ. ನನಗೆ ಯಾವ ಎಣ್ಣನ್ನೇ ಹಚ್ಚಬೇಕಾಗಿಲ್ಲ. ಇವಳು ನನ್ನ ಮೈ ಮುಟ್ಟಿದ್ರೆ ಇವಳು ಮಾಡಿದ ಪಾಪದ ಫಲ ನನಗೂ ಅಂಟ್ಕೊಳ್ಳುತ್ತೆ. ಕಳಸ ಅಜ್ಜ, ಏನ್ರಿ ಇದು? ಆ ಮಾಯ ಕೈಯಿಂದ ಎಣ್ಣೆ ಹಚ್ಚಿದ್ರೆ ಆ ಮುದ್ಕ ಸರಿ ಹೋಗ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಾ ಇರೋದು ನಿಜನಾ? ಅದೇನಾದ್ರೂ ನಿಜ ಆದ್ರೆ ನಾವೇನ್ರಿ ಮಾಡೋದು? ಮತ್ತೆ ಆ ಮುದ್ಕನ ಮುಂದೆ ಕೈ ಕಟ್ಕೊಂಡು ನಿಲ್ಬೇಕಾಗತ್ತೆ. ಮಿನಿ, ಹಾಗೆಲ್ಲ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಏನೇ ಆದ್ರೂ ಆ ಮುದುಕನ ಆರೋಗ್ಯ ಅಂತೂ ಸರಿಯಾಗೋದಕ್ಕೆ ಚಾನ್ಸೇ ಇಲ್ಲ. ಅದ್ ಹೇಗ್ರಿ ಹೇಳ್ತೀರಾ? ಅವಳಾಗ್ಲಿ ಎಣ್ಣೆ ತಗೊಂಡು ಹೋಗಿದ್ದಾಳೆ. ಯಾವುದೇ ಕಾಯಿಲೆ ಆಗ್ಲಿ ಅದಕ್ಕೊಂದು ಔಷಧಿ ಅನ್ನೋದು ಇದ್ದೇ ಇರುತ್ತೆ. ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ ರೀ. ಭಯ ಪಡಬೇಡ ಮಿನಿ. ನೋಡು, ಹಾಗೇನಾದ್ರೂ ಒಂದ್ ವೇಳೆ ಆ ಮುದುಕ ಸರಿ ಹೋಗಿ ನಮ್ಮ ಎದುರುಗಡೆ ನಿಂತ್ಕೊಂಡ ನೆಕ್ಸ್ಟ್ ಸೆಕೆಂಡೇ ಉಸಿರು ನಿಂತೋಗಿ ನಮ್ಮ ಎದುರುಗಡೆ ಮಲಗಿರ್ತಾನೆ. ಯಾರ್ ಬಂದು ಏನೇ ಮಾಡಿದ್ರು ದೇವರಾಯ ಸಾಯೋದಂತೂ ಗ್ಯಾರಂಟಿ. ಅದೇ ರೀ, ಈಗ ನಾವೇನ್ ಮಾಡ್ಬೇಕು ಆ ಮುದುಕನ್ ಸಾಯಿಸೋದಕ್ಕೆ? ಆ ಸ್ವಾಮೀಜಿ ಸರಿಯಾಗೋದಕ್ಕೆ ಪರಿಹಾರ ಕೊಟ್ಟಿಲ್ಲ, ಬದ್ಲಿಗೆ ನಮ್ ಪ್ಲಾನ್ಗೆ ಅವನೇ ಸಹಾಯ ಮಾಡಿದಾನೆ. ಈ ಟೆನ್ಷನ್ ಅಲ್ಲಿ ನೀವೇನ್ ಮಾತಾಡ್ತಾ ಇದ್ದೀರಾ ನನಗ್ ಒಂದು ಅರ್ಥ ಆಗ್ತಿಲ್ಲ. ಆ ಸ್ವಾಮೀಜಿ ಕೊಟ್ಟಿರೋ ಗೋಮುಖ ಜಲ ದೇವರಾಯನಿಗೆ ಅಮೃತನೇ ಆಗಿರಬಹುದು. ನಾವದನ್ನ ವಿಷ ಮಾಡಿದ್ರೆ
ನೀನು ಇಲ್ಲಿ ನಿಂತ್ಕೊಂಡು ಏನು ನೋಡ್ತಾ ಇದೀಯಾ? ಹೋಗ ಆಚೆ. ನಿನಗೆ ನಾಚಿಕೆ ಮಾನ ಮರ್ಯಾದೆ ಒಂದೂ ಇಲ್ವಾ? ಎಷ್ಟು ಬೈದ್ರು ತಟ್ಟೋದೇ ಇಲ್ಲಲ್ವಾ? ಇನ್ನು ನನ್ನ ಕಣ್ ಮುಂದೆನೆ ನಿಂತಿದ್ಯಲ್ಲ. ಈ ಮೂರು ಬಿಟ್ಟನ್ನು ನನ್ನ ಜೀವಮಾನದಲ್ಲೇ ನೋಡಿರ್ಲಿಲ್ಲ. ಏನ್ ಈ ರೀತಿ ಹಿಂಸೆ ಹಿಂಸೆ ಕೊಟ್ಟು ಕೊಟ್ಟು ಸಾಯಿಸ್ಬಿಡ್ಬೇಕು ಅಂತಿದ್ದೆ ನನ್ನ. ಒಂದ್ ನಿಮಿಷ ನಿಂತ್ಕೊಳ್ಳಿ. ತಾತ, ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ಸ್ವಲ್ಪ ನಿಮ್ ಕೋಪನ ಕಡಿಮೆ ಮಾಡ್ಕೊಳ್ಳಿ. ಅದು ನಿಮ್ಮನ್ನ ನೋಡಕ್ ಬಂದಿರೋ ಸ್ವಾಮೀಜಿ ಯೂರ್ಕೆಯಿಂದನೇ ನಿವಾಸಿ ಆಗೋದು ಅಂತ ಹೇಳಿದ್ರಲ್ವಾ? ಈಗ ನೀವು ಒಪ್ಪಲಿಲ್ಲ ಅಂದ್ರೆ ನೀವು ಮೊದಲ ತರ ಆಗೋದು ಹೇಗೆ? ನೀವು ಹುಷಾರಾಗಿಲ್ಲ ಅಂದ್ರೆ ನಿಮ್ಮ ಮನೇಲಿ ನಂಗೆ ಅಂತ ಯಾರು ಇರಲ್ಲ ತಾತ. ಈಸ್ ತಾತ, ಇವರು ನಿಮ್ಗೆ ಎಣ್ಣೆ ಹಚ್ತಾರೆ ಹೋಗ್ತಾರೆ ಅಷ್ಟೇ. ಈಸ್ ಹಠ ಮಾಡ್ಬಿಡಿ ತಾತ, ಹಚ್ಚಿಸ್ಕೊಳ್ಳಿ. ಹಾಗಾದ್ರೆ ನಿಮ್ಗೆ ನನ್ ಮೇಲೆ ಪ್ರೀತಿನೇ ಇಲ್ಲ? ನಿಮ್ಗೆ ನನ್ ಜೊತೆ ಆಟಾಡೋಕ್ ಇಷ್ಟ ಇಲ್ವಾ? ಅದಕ್ಕೆ ನೀವ್ ಹೀಗ ಆಟ ಮಾಡ್ತಿದ್ದೀರಾ? ಮೊದಲ ಹಾಗೆ ಎತ್ಕೊಂಡು ಆಟ ಆಡಿಸ್ಬೇಕು ಅಂತ ತುಂಬಾ ಆಸೆ. ಆದ್ರೆ ಒಪ್ಕೊಳ್ಳಿ, ಯಾಕೆ ಇದನ್ ಬೇಡ ಅಂತಿದ್ದೀರಾ? ಇಂತ ಮೋಸ ಮಾಡೋರ ನೆರಳು ನಮ್ಮ ಮನೆ ಮೇಲೆ ಕೂಡ ಬೀಳ್ಬಾರ್ದು ಅಂತ ನಾನು ಅಂದ್ಕೊಂಡಿದ್ದೆ. ಇವಳು ಇವಳು ಮುಖ ನೋಡ್ತಾ ಇದ್ರೆ ಇವಳು ಮಾಡಿರೋ ಮೋಸ ಎಲ್ಲ ನೆನಪಾಗುತ್ತೆ ನನಗೆ. ಕೊಟ್ಟು ಕಳಿಸ್ ಹಾಚ ಇವಳನ್ನ. ಮುಖ ನೋಡೋದಕ್ಕೂ ಅಸಹ್ಯ, ಕಳಿಸು ಅಂದಲ್ಲ. ಸರಿ ತಾತ, ಹಾಗಾದ್ರೆ ನಂಗೊಂದು ಐಡಿಯಾ ಬಂತು. ಅವ್ರ ಎಣ್ಣೆ ಹಚ್ಚುವಾಗ ನೀವು ಅವ್ರ ಮುಖ ನೋಡ್ಬಿಡಿ, ಯಾರೋ ಬೇರೆಯವ್ರು ಹಚ್ಚುತ್ತಿದ್ದಾರೆ ಅಂತ ಅನ್ಕೊಳ್ಳಿ. ಪ್ಲೀಸ್ ತಾತ, ಬೇಡ ಅನ್ಬೇಡಿ, ಕೈ ಮುಗಿತೀನಿ. ನಂಗೆ ನೀವು ಹುಷಾರಾಗ್ಬೇಕು. ಹಚ್ಚಿಸ್ಕೋತೀನಿ ನಿನಗೋಸ್ಕರ. ಆದ್ರೆ ನೋಡು ಪುಟ್ಟಿ, ಎಣ್ಣೆ ಹಚ್ಚಿದ ತಕ್ಷಣ ಇಲ್ಲಿಂದ ಹೊರಟ್ಬಿಡ್ಬೇಕು. ನನ್ ಕಣ್ ಕಣ್ ಮುಂದೆ ಬೀಳ್ಬಾರ್ದು ಅವಳು. ಹೇಳೋ. ಅಷ್ಟೇ ತಾನೆ, ಅದನ್ನ ನಾನ್ ನೋಡ್ಕೊಂತೀನಿ ಬಿಡಿ. ಈಗ ನೀವು ಸುಮ್ನೆ ಕಣ್ ಮುಚ್ಕೊಂಡ್ ಮಲ್ಕೊಳ್ಳಿ. ಈಸ್ ತಾತ, ತಾತ ಹೇಳಿದ್ದೆಲ್ಲ ಕೇಳಿಸ್ತು ತಾನೆ, ಬನ್ನಿ ಹಚ್ಚಿ. Thank you.
ನೀವೆಷ್ಟೇ ಬೈದ್ರು ನಾನು ಸಹಿಸ್ಕೊಳ್ತೀನಿ ಅಪ್ಪಾಜಿ. ನಿಮ್ ಸೇವೆ ಮಾಡೋ ಅವಕಾಶನಾದ್ರೂ ಸಿಕ್ಕಿದೆ, ನೀವು ಹುಷಾರಾಗ್ತೀರಾ ಅಂದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಪ್ಪಾಜಿ. ನೀವು ನಂಗೆ ಬೈದ್ರು ಪರವಾಗಿಲ್ಲ, ಆದ್ರೆ ದೇವರು ಯಾವತ್ತೂ ಒಳ್ಳೆಯವರಿಗೆ ಒಳ್ಳೇದನ್ನೇ ಮಾಡ್ತಾನೆ. ನೀವು ಆದಷ್ಟು ಬೇಗ ಹುಷಾರಾಗ್ತೀರಾ ಅಪ್ಪಾಜಿ. ನಿಖಿಲ್. ಹಾಂ ಮಾ. ಮಾಯಾ. ಅಮ್ಮ. ಮಾಯಾ, ಏನೇ ಈ ಕಡೆಗೆ ಬಂದೇ ಇರಲಿಲ್ಲ, ಹೇಗಿದ್ಯೆ? ಅವಕಾಶನೇ ಸಿಕ್ಕಿರ್ಲಿಲ್ಲ ಅಮ್ಮ. ನೀವ್ ಹೇಗಿದ್ದೀರಾ ಅಮ್ಮ? ನೀನಲ್ಲಿರೋವರೆಗೂ ನಾವ್ ಹೇಗ್ ನೆಮ್ಮದಿಯಾಗಿರೋದಕ್ ಸಾಧ್ಯ ಹೇಳು. ಅಲ್ಲಿ ನೀನ್ ಹೇಗಿದ್ಯೋ ಅಂತ ಸದಾ ಚಿಂತೆ ಆಗ್ತಾ ಇರುತ್ತೆ. ಅಲ್ಲವ್ರು ನಿಂಗೆ ಏನ್ ಕಷ್ಟ ಕೊಡ್ತಾರೋ ಅಂತ ನಾವು ಸದಾ ಭಯದಲ್ಲೇ ಇರ್ತೀವಿ. ಬಾರಮ್ಮ, ಕುತ್ಕೊಳ್ಳೋಣ ಬಾ. ಅಮ್ಮ ನೀನೇನ್ ಭಯ ಪಡ್ಬೇಡ ಅಮ್ಮ, ಅವ್ರು ನನ್ನನ್ನ ಏನು ಮಾಡಕ್ಕಾಗಲ್ಲ. ಅಮ್ಮ ನಿಂಗೊಂದ್ ವಿಷಯ ಗೊತ್ತಾ, ಇಷ್ಟು ದಿನ ಅಪ್ಪಾಜಿ ನನ್ ಮುಖನೂ ನೋಡ್ತಿರ್ಲಿಲ್ಲ. ನಾನು ಅವ್ರ ರೂಮಿಗೆ ಹೋದ್ರೆ ಸಾಕು, ಕಿರ್ಚಾಡ್ತಿದ್ರು, ಬೈತಿದ್ರು, ಕೂಗಾಡ್ತಿದ್ರು. ಆದ್ರೆ ಈಗ ನಾನೇ ಅವ್ರಿಗೆ ವಿಶೇಷವಾದ ಎಣ್ಣೆ ಹಚ್ಚಿ ಮಸಾಜ್ ಮಾಡೋ ಹಾಗಾಯ್ತು. ದೇವ್ರ ತರ ಒಬ್ರು ಸ್ವಾಮೀಜಿ ಬಂದು ಆ ಕೆಲ್ಸನ ನಾನೇ ಮಾಡ್ಬೇಕು, ಅಪ್ಪಾಜಿ ನನ್ ಕೈಯಿಂದನೇ ಗುಣ ಆಗ್ಬೇಕು ಅಂತೆಲ್ಲ ಹೇಳಿದ್ರು. ಇವಾಗ ಅಪ್ಪಾಜಿ ಸೇವೆ ಮಾಡ್ತಿದ್ದೀನಿ. ಆ ಧರ್ಮೇಂದ್ರ, ಯಾಮಿನಿ ನಂಗೆಷ್ಟೇ ನೋವು ಕೊಟ್ರು, ಅಪ್ಪಾಜಿ ಮುಖ ನೋಡಿ ಎಲ್ಲ ಮರ್ತು ಹೋಗ್ತೀನಮ್ಮ. ಇಷ್ಟು ನೋವಲ್ಲಿದ್ಯಾ, ಆದ್ರೂ ಅದೇಗೆ ಚಿಕ್ಕ ಚಿಕ್ಕ ವಿಷಯಕ್ಕೂ ಸಂತೋಷ ಪಡ್ತೀಯಾ? ಸರಿ ಅದ್ಬಿಡು, ಅವತ್ತು ಶ್ರೇಷ್ಠ ನೀ ಮನೇನಿಲ್ಲ ಅಂತ ಎಷ್ಟು ಗಾಬರಿಯಾಗಿ ಫೋನ್ ಮಾಡಿತ್ತು ಗೊತ್ತಾ? ಎಲ್ಲೇ ಹೋಗಿದ್ದೆ ನೀನು? ಅವರೆಲ್ಲ ಸೇರಿ ನಿಂಗೇನಾದ್ರೂ ಮಾಡ್ಬಿಟ್ರೇನೋ ಅಂತ ನನಗೆ ಎಷ್ಟು ಭಯ ಆಗಿತ್ತು ಗೊತ್ತಾ? ಎಲ್ಲೇ ಹೋಗಿದ್ದೆ ನೀನು? ಅಮ್ಮ ಅದೆಲ್ಲ ಯಾಕೆ ಕೇಳ್ತೀಯ ಬಿಡಮ್ಮ, ಎಲ್ಲ ನನ್ನ ಹಣೆ ಬರಹ. ಕೈಗೆ ಬಂದಿದ್ದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನೋ ಹಾಗಾಯ್ತು. ನನ್ನ ಕೈಲಿ ಕೀ ಇತ್ತು, ನಾನೇನು ಮಾಡೋಕ್ಕಾಗ್ಲಿಲ್ಲ. ಯಾಕೆ, ಯಾಕೇನು ಮಾಡೋಕ್ಕಾಗ್ಲಿಲ್ಲ? ನನ್ನ ಹತ್ರ ಕೀ ಏನೋ ಇದೆ ಅಮ್ಮ, ಆದ್ರೆ ಅವರು ಕದ್ದಿರೋ ಹಣನ ಎಲ್ಲಿಟ್ಟಿದ್ದಾರೆ ಅಂತಾನೆ ಗೊತ್ತಾಗ್ತಿಲ್ಲ. ಈಗಾದ್ರೆ ಹೇಗೆ ಮಾಯ, ಆದಷ್ಟು ಬೇಗ ಅದನ್ನ ಹುಡುಕೊಂಡು ಆ ಕೂಪದಿಂದ ಹೊರಗೆ ಬಾರೆ. ನಾನು ಅದೇ ಪ್ರಯತ್ನದಲ್ಲಿದ್ದೀನಮ್ಮ, ಆದಷ್ಟು ಬೇಗ ಆ ಕದ್ದಿರೋ ಹಣ ಸಿಕ್ಬಿಟ್ರೆ ನಾನು ಅಂದ್ಕೊಂಡಿರೋದೆಲ್ಲ ಆಗುತ್ತೆ. ಆದ್ರೆ ಅಲ್ಲಿವರೆಗೂ ಹೇಗೆ ಜೀವನ? ನಿಖಿಲ್ನ ನೋಡು, ಅವ್ನು ನೋಡಿದ್ರೆ ನಿನ್ಗೇನು ಅನ್ಸೋದೇ ಇಲ್ವೇನೆ? ಅಮ್ಮ ಅರ್ಥ ಮಾಡ್ಕೊಳ್ಳಮ್ಮ ಪ್ಲೀಸ್. ಬಿಡು ಈ ನಾಟಕ ಎಲ್ಲ ಬೇಡ ಮಾಯ, ನೀನ್ ನನ್ ಮಾತು ಕೇಳಲಿಲ್ಲ ಅಂದ್ರೆ ನಾನು ನಿನ್ ಮಾತು ಕೇಳಲ್ಲ, ಮಾತಾಡಿಸ್ಬೇಡ ನನ್ನ. ಅಮ್ಮ
ಪರ್ಫೆಕ್ಟ್. ಆ ಸ್ವಾಮೀಜಿ ಕೊಟ್ಟಿರೋದಕ್ಕೂ ಇದಕ್ಕೂ ಒಂದು ಚೂರು ವ್ಯತ್ಯಾಸ ಇಲ್ವಲ್ರಿ? ಎರಡು ಸೇಮ್ ಟು ಸೇಮ್ ಇದೆ, ಒಂದು ಚೂರು ಡೌಟ್ ಬರಲ್ಲ. ಸೂಪರ್ ಸೂಪರ್ ರೀ ನಿಮ್ ಪ್ಲಾನು. ಯಾರಾದ್ರೂ ನೋಡೋದಕ್ಕಿಂತ ಮುಂಚೆ ಬೇಗ ಎಕ್ಸ್ಚೇಂಜ್ ಮಾಡಿ. ಇಲ್ಲಿಗೆ ದ ಗ್ರೇಟ್ ದೇವರಾಯನ ಕಥೆ ಫಿನಿಶ್. ಅವನ ಪ್ರೀತಿಯ ಮೊಮ್ಮಗಳ ಕೈಯಿಂದನೇ ವಿಷ. ಸ್ವರ್ಗ ಸೇರ್ಕೊಳ್ತೀರಾ ಮಾವ? ರೀ, ಇಷ್ಟು ಬೇಗ ಇದೆಲ್ಲ ನಡೆಯುತ್ತೆ ಅಂತ ನಾನಂತೂ ಅಂದ್ಕೊಂಡೇ ಇರಲಿಲ್ಲ. ನಮ್ಮ ರಾಯಲ್ ಜೀವನ ಇನ್ನೇನು ಶುರುವಾಗುತ್ತೆ ಅಂತ ನನಗನ್ಸ್ತಾ ಇದೆ ರೀ. ನನಗಂತೂ ತುಂಬಾನೇ ಖುಷಿ ಆಗ್ತಾ ಇದೆ. ಏನ್ ಮಾಡೋದು ಮಿನಿ, ನನಗೂ ಗೊತ್ತಿರಲಿಲ್ಲ. ಬಹುಶಃ ದೇವರಿಗೆ ಅನ್ಸಿರ್ಬೇಕು ಆದಷ್ಟು ಬೇಗ ಇವನನ್ನ ತನ್ನ ಹತ್ರ ಕರೆಸ್ಕೋಬೇಕು ಅಂತ. ಅದಕ್ಕೆ ನಮಗೆ ಗೊತ್ತಿಲ್ದಿರೋ ಹಾಗೆ ಎಲ್ಲರೂ ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಈ ಅಮೃತನೇ ದೇವರಾಯನ ಪಾಲಿಗೆ ವಿಷ ಆಗೋಯ್ತು. ಸಾರಿ ನಿಖಿಲ್, ಅಮ್ಮ ಹೇಳಿದ್ದು ನಿಜಾನೇ. ನನ್ನಿಂದ ನಿನಗೆ ತುಂಬಾ ತೊಂದರೆ ಆಗ್ತಿದೆ. ನೀ ನನ್ನ ಎಲ್ಲ ಕಷ್ಟದಲ್ಲೂ ಜೊತೆಗೆ ನಿಂತು ನಿನ್ನ ಖುಷಿನ ತ್ಯಾಗ ಮಾಡಿದ್ಯಾ? ಆದ್ರೆ ನಿನಗೋಸ್ಕರ ನಾನೇನು ಮಾಡಕ್ಕಾಗ್ತಿಲ್ಲ. ಸಾರಿ ಮಾಯಾ, ಪ್ಲೀಸ್ ಹಾಗೆಲ್ಲ ಮಾತಾಡ್ಬೇಡ. ನೋಡು, ನಾವಿಬ್ರು ಒಬ್ರಿಗೋಸ್ಕರ ಒಬ್ರು ಬದುಕೋಣ. ಬರೀ ನಿನ್ ಕಷ್ಟ ಕಳಿಯೋವರೆಗೂ ಮಾತ್ರ ಅಲ್ಲ ಮಾಯಾ, ನಿನಗೋಸ್ಕರ ಇಡೀ ಜೀವನ ವೇಟ್ ಮಾಡು ಅಂತ ನಾನು ವೇಟ್ ಮಾಡೋದಕ್ಕೆ ರೆಡಿ ಆಗಿದ್ದೀನಿ. ಪ್ಲೀಸ್ ನೀನು ಅದ್ರ ಬಗ್ಗೆ ಎಲ್ಲ ಏನು ಯೋಚನೆ ಮಾಡಬೇಡ. ನಿಖಿಲ್, ಇದೇ ನೀನ್ ಮಾಡ್ತಾ ಇರೋ ತಪ್ಪು. ನೀನ್ ಏನಂದೆ, ಕೀ ಸಿಕ್ಬಿಟ್ರೆ ಎಲ್ಲ ಸಮಸ್ಯೆ ಪರಿಹಾರ ಆಗೋಗುತ್ತೆ ಅಂತ. ಕೀ ಸಿಕ್ತು, ಏನಾಗಿದೆ? ನೋಡು ಮಾಯಾ, ನಾನು ನಿನಗೆ ಹೇಳ್ತಾ ಇದ್ದೀನಿ, ಸುಮ್ಮನೆ ಆ ಮನೆ ಬಿಟ್ಟು ಹೊರಗೆ ಬಂದ್ಬಿಡು. ಯಾರಿಗೂ ಗೊತ್ತಾಗ್ದಾಗೆ ಈ ಊರೇ ಬಿಟ್ಟು ಹೊರಟೋಗೋಣ. ಸುಮ್ಮನೆ ಯಾಕೆ ಆ ಕಷ್ಟ ಸಂಕಟ ಎಲ್ಲ ಅನುಭವಿಸ್ತೀಯಾ? ಅಮ್ಮ ಅಮ್ಮ, ನೀನ್ ಹೇಳ್ದಷ್ಟು ಸುಲಭವಾಗಿ ಆ ಮನೆನ ಬಿಟ್ಟು ಬರೋದಕ್ಕಾಗಲ್ಲಮ್ಮ. ಅಲ್ಲ, ನಾನು ಹಾಗೆ ಹೋಗಿ ನನ್ನ ಕಳ್ಳಿಯನ್ನು ಆರೋಪನ ನಿಜ ಮಾಡ್ಕೊಳ್ಬೇಕಾ ಹೇಳಮ್ಮ? ನನಗವೆಲ್ಲ ಗೊತ್ತಿಲ್ಲಮ್ಮಯ್ಯ. ನೋಡು, ನಿನಗೆ ನನ್ನ ಮೇಲೆ ಪ್ರೀತಿ ಇರೋದೇ ನಿಜ ಆದರೆ ಆ ಮನೆ ಬಿಟ್ಟು ಹೊರಗೆ ಬಾ. ಹೀಗೆ ಮಧ್ಯ ಬಂದು ನನ್ನ ಹೊಟ್ಟೆ ಉರಿಸ್ಬೇಡ. ನೀನಲ್ಲಿ ಅಷ್ಟೊಂದು ಕಷ್ಟಪಡೋದನ್ನ ನೋಡಕ್ ನನ್ನ ಕೈಲಿ ಆಗಲ್ವೇ? ಅಮ್ಮ, ಎಷ್ಟೇ ಕಷ್ಟ ಬಂದರೂ ಎದುರಿಸಿ ನಿಲ್ಬೇಕು ಅನ್ನೋ ಧೈರ್ಯನ ನೀನೇ ಕಲಿಸ್ಕೊಟ್ಟಿದ್ಯಾ ಅಮ್ಮ. ನನಗೆ ಅಷ್ಟು ಸಾಕು, ನಾನು ಏನು ಬೇಕಾದರೂ ಫೇಸ್ ಮಾಡ್ತೀನಿ. ನೀ ನನ್ನ ಜೊತೆಗಿರಮ್ಮ, ಸಾಕು, ನನ್ನ ಬಗ್ಗೆ ಯೋಚನೆ ಮಾಡಬೇಡ. ಅಮ್ಮ, ಪಾಪ ಪಡಪಾಯಿ ಜೀವ ತುಂಬಾ ಒದ್ದಾಡದೆ ಹೋಗ್ಬಿಡ್ಲಿ ಅಲ್ವಾ? ಇದನ್ನ ಕೇಳ್ತಾ ಇದ್ರೇನೆ ನಾನು ತುಂಬಾ ಎಕ್ಸೈಟ್ ಆಗ್ತಾ ಇದ್ದೀನಿ. ಸರಿ ಸರಿ, ಯಾರಾದ್ರೂ ನೋಡೋದಕ್ಕಿಂತ ಮುಂಚೆ ಬೇಗ ಎಕ್ಸ್ಚೇಂಜ್ ಮಾಡಿಟ್ಬಿಡಿ. ನಾನು ಅಂದ್ಕೊಂಡಿದ್ದನ್ನ ಸಾಧಿಸದೆ ಬಿಡೋನಲ್ಲ ಮಿನಿ. ಅಮೃತಾ.